ಮೋದಿ 3.0 ಸರ್ಕಾರದಲ್ಲಿ ಈಗ ಖಾತೆ ಹಂಚಿಕೆ ಫೈನಲ್ ಆಗಿದೆ. ಅಮಿತ್ ಶಾ ಅವರಿಗೆ ನಿತಿನ್ ಗಡ್ಕರಿ, ಅಶ್ವಿನ್ ವೈಷ್ಣವ್ ಇವರಿಗೆ ಹಳೆ ಖಾತೆಗಳನ್ನೇ ಹಂಚಿಕೆ ಮಾಡಲಾಗಿದೆ. ಹಾಗೆಯೇ ರಾಜನಾಥ್ ಸಿಂಗ್ ಅವರನ್ನು ಕೂಡ ರಕ್ಷಣಾ ಸಚಿವರನ್ನಾಗಿಯೇ ಮುಂದುವರಿಸಲಾಗಿದೆ. ಈಗಾಗಲೇ ಅಮಿತ್ ಶಾ ಅವರಿಗೆ ಗೃಹ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ನಿತಿನ್ ಗಡ್ಕರಿಯವರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಯ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ. ಅಶ್ವಿನ್ ವೈಷ್ಣವ್ ಅವರಿಗೆ ರೈಲ್ವೆ ಖಾತೆಯನ್ನು ಮತ್ತೆ ನೀಡಲಾಗಿದೆ. ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ನಿತಿನ್ ಗಡ್ಕರಿಯವರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ, ಅಮಿತ್ ಶಾ ಗೃಹ ಸಚಿವ, ಅಶ್ವಿನ್ ವೈಷ್ಣವ್ ರೈಲ್ವೆ ಖಾತೆ, ಹೀಗೆ ಖಾತೆಗಳ ಹಂಚಿಕೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಜೈಶಂಕರ್ ಅವರಿಗೆ ವಿದೇಶಾಂಗ ವ್ಯವಹಾರಗಳ ಖಾತೆಯನ್ನು ನೀಡಲಾಗಿದೆ. ಒಬ್ಬೊಬ್ಬರದೇ ಖಾತೆ ಹಂಚಿಕೆಯ ವಿವರವೂ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಕರ್ನಾಟಕದಲ್ಲಿ ಬಹಳ ಕುತೂಹಲ ಇರುವಂಥದ್ದು, ಕರ್ನಾಟಕದಿಂದ ಕುಮಾರಸ್ವಾಮಿಯವರಿಗೆ ಯಾವ ಖಾತೆ ಸಿಗುತ್ತೆ, ಹಾಗೆಯೇ ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂಥದ್ದು, ಉಳಿದಂತಹ ಸಚಿವರುಗಳಿಗೇನು ರಾಜ್ಯ ಖಾತೆಯ ಸಚಿವರುಗಳಿಗೆ ಯಾವ ಖಾತೆಗಳು ಸಿಗುತ್ತೆ ಅನ್ನುವಂಥದ್ದು ಇಬ್ಬರಿಗೆ. ಜೊತೆಗೆ ಹಣಕಾಸು ಸಚಿವೆಯಾಗಿ ಮತ್ತೊಂದು ಅವಧಿಗೂ ನಿರ್ಮಲಾ ಸೀತಾರಾಮನ್ ಅವರನ್ನೇ ಮುಂದುವರಿಸ್ತಾರಾ ಅಥವಾ ಬೇರೆನ್ಯಾರಿಗಾದರೂ ಈ ಒಂದು ಖಾತೆಯ ಹಂಚಿಕೆ ಆಗುತ್ತಾ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಇದರ ಬಗ್ಗೆನ ಅಪ್ಡೇಟ್ಸ್ ಇನ್ನಷ್ಟೇ ಸಿಗಬೇಕಾಗಿದೆ. ಆಲ್ರೆಡಿ ಈಗ ಹಂಚಿಕೆ ಆಗಿರುವಂತಹ ಖಾತೆಗಳ ಒಂದಿಷ್ಟು ವಿವರ ಮೊದಲ ಹಂತದಲ್ಲಿ ಸಿಕ್ಕಿರುವಂಥದ್ದು, ಹಾಗೆಯೇ ಯಾವ್ಯಾವ ಇಲಾಖೆಗಳಲ್ಲಿ ಕ್ಯಾಬಿನೆಟ್ ಸಚಿವ ಸ್ಥಾನದ ಜೊತೆಗೆ ರಾಜ್ಯ ಸಚಿವ ಖಾತೆಯ ಹಂಚಿಕೆ ಕೂಡ ಆಗ್ತಾ ಇದೆ. ರಾಜ್ಯ ಖಾತೆಯ ಜವಾಬ್ದಾರಿಗಳು ಕೂಡ ಈಗಾಗಲೇ ಹಂಚಿಕೆ ಆಗ್ತಾ ಇರೋದರ ವಿವರಗಳು ಒಂದೊಂದಾಗಿ ಲಭ್ಯವಾಗ್ತಾ ಇರುವಂಥದ್ದು. ಅಮಿತ್ ಶಾ ಅವರಿಗೆ ನಿತಿನ್ ಗಡ್ಕರಿ, ಅಶ್ವಿನ್ ವೈಷ್ಣವ್ ಇವರಿಗೆ ಹಳೆ ಖಾತೆಗಳನ್ನೇ ಹಂಚಿಕೆ ಮಾಡಲಾಗಿದೆ. ಹಾಗೆಯೇ ರಾಜನಾಥ್ ಸಿಂಗ್ ಅವರನ್ನು ಕೂಡ ರಕ್ಷಣಾ ಸಚಿವರನ್ನಾಗಿಯೇ ಮುಂದುವರಿಸಲಾಗಿದೆ. ಈಗಾಗಲೇ ಅಮಿತ್ ಶಾ ಅವರಿಗೆ ಗೃಹ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ನಿತಿನ್ ಗಡ್ಕರಿಯವರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಯ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ. ಅಶ್ವಿನ್ ವೈಷ್ಣವ್ ಅವರಿಗೆ ರೈಲ್ವೆ ಖಾತೆಯನ್ನು ಮತ್ತೆ ನೀಡಲಾಗಿದೆ. ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ನಿತಿನ್ ಗಡ್ಕರಿಯವರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ, ಅಮಿತ್ ಶಾ ಗೃಹ ಸಚಿವ, ಅಶ್ವಿನ್ ವೈಷ್ಣವ್ ರೈಲ್ವೆ ಖಾತೆ, ಹೀಗೆ ಖಾತೆಗಳ ಹಂಚಿಕೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಜೈಶಂಕರ್ ಅವರಿಗೆ ವಿದೇಶಾಂಗ ವ್ಯವಹಾರಗಳ ಖಾತೆಯನ್ನು ನೀಡಲಾಗಿದೆ. ಒಬ್ಬೊಬ್ಬರದೇ ಖಾತೆ ಹಂಚಿಕೆಯ ವಿವರವೂ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆದರೆ ಕರ್ನಾಟಕದಲ್ಲಿ ಬಹಳ ಕುತೂಹಲ ಇರುವಂಥದ್ದು, ಕರ್ನಾಟಕದಿಂದ ಕುಮಾರಸ್ವಾಮಿಯವರಿಗೆ ಯಾವ ಖಾತೆ ಸಿಗುತ್ತೆ, ಹಾಗೆಯೇ ವಿಶೇಷವಾಗಿ ಪ್ರಹ್ಲಾದ್ ಜೋಶಿಯವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂಥದ್ದು, ಉಳಿದಂತಹ ಸಚಿವರುಗಳಿಗೇನು ರಾಜ್ಯ ಖಾತೆಯ ಸಚಿವರುಗಳಿಗೆ ಯಾವ ಖಾತೆಗಳು ಸಿಗುತ್ತೆ ಅನ್ನುವಂಥದ್ದು ಇಬ್ಬರಿಗೆ. ಜೊತೆಗೆ ಹಣಕಾಸು ಸಚಿವೆಯಾಗಿ ಮತ್ತೊಂದು ಅವಧಿಗೂ ನಿರ್ಮಲಾ ಸೀತಾರಾಮನ್ ಅವರನ್ನೇ ಮುಂದುವರಿಸ್ತಾರಾ ಅಥವಾ ಬೇರೆನ್ಯಾರಿಗಾದರೂ ಈ ಒಂದು ಖಾತೆಯ ಹಂಚಿಕೆ ಆಗುತ್ತಾ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಇದರ ಬಗ್ಗೆನ ಅಪ್ಡೇಟ್ಸ್ ಇನ್ನಷ್ಟೇ ಸಿಗಬೇಕಾಗಿದೆ. ಆಲ್ರೆಡಿ ಈಗ ಹಂಚಿಕೆ ಆಗಿರುವಂತಹ ಖಾತೆಗಳ ಒಂದಿಷ್ಟು ವಿವರ ಮೊದಲ ಹಂತದಲ್ಲಿ ಸಿಕ್ಕಿರುವಂಥದ್ದು, ಹಾಗೆಯೇ ಯಾವ್ಯಾವ ಇಲಾಖೆಗಳಲ್ಲಿ ಕ್ಯಾಬಿನೆಟ್ ಸಚಿವ ಸ್ಥಾನದ ಜೊತೆಗೆ ರಾಜ್ಯ ಸಚಿವ ಖಾತೆಯ ಹಂಚಿಕೆ ಕೂಡ ಆಗ್ತಾ ಇದೆ. ರಾಜ್ಯ ಖಾತೆಯ ಜವಾಬ್ದಾರಿಗಳು ಕೂಡ ಈಗಾಗಲೇ ಹಂಚಿಕೆ ಆಗ್ತಾ ಇರೋದರ ವಿವರಗಳು ಒಂದೊಂದಾಗಿ ಲಭ್ಯವಾಗ್ತಾ ಇರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.